ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಯನ ಕಾಲೇ ಕಂಬ ದೇವೇ ದೇಗುಲ ಶಿರ್ವವನ್ಯನ ಕಲಸ ಕೂಡಲ ಸಂಗಮದೇವ ಇಲ್ಲಿ ಬಂದಿರತಕ್ಕಂತ ಜನ ಸ್ವಾಮೀಜಿಯವರ ಸನ್ನಿಧಿ ನಮ್ಮ ಪರಮ ಪೂಜ್ಯ ನಾಯಕರಂತ ದೇವೇಗೌಡರ ಸನ್ನಿಧಿಯಲ್ಲಿ ನೀವೇನು ಬಂದಿದ್ದೀರೋ ನನ್ನ ಚರ್ಮ ತೆಗೆದು ನಿಮ್ಮ ಪಾದೋದಿಕ್ಕೆ ಮಾಡಿ ಕೊಟ್ಟರು ನಿಮ್ಮ ಋಣ ತೀರ್ಸೋದಕ್ಕೆ ಸಾಧ್ಯವಿಲ್ಲ ಇವತ್ತು ಈ ಶಕ್ತಿ ಜನತಾದಳಕ್ಕೆ ಯಾಕೆ ಬಂತು ಕಾರಣ ಏನು ಏನಾದರೂ ಇದು ತಂದ ಜನ ಅಲ್ಲ ಬಂದ ಜನ ಕಾಂಗ್ರೆಸ್ ನವರು ಬಿಜೆಪಿ ಅವರು ಹೇಳಿದ್ರು ನಿಮ್ಮ ಪಾರ್ಟಿಯಿಂದ ಒಬ್ಬೊಬ್ಬರನ್ನೇ ಕೇಳುತ್ತೇವೆ ನಾವು ಹೇಳಿದ್ವಿ ಮುಂಡೆವಾ ನಾವು ರೈತರು ಬೆಳೆ ಬೆಳಿಬೇಕಾದ್ರೆ ಕಳೆ ಕೇಳ್ತೇವೆ ಆ ಕೆಲಸ ನೀವೇ ಮಾಡೋದಾದ್ರೆ ನಮಗೆ ಇನ್ನೂ ಅನುಕೂಲವೇ ಆಯ್ತು ನಮ್ಮ ಕಳೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀರಿ ನೀವು ನಮ್ಮ ಬೆಳೆ ಸಮೃದ್ಧಿ ಆಗಿದೆ ದೇವೇಗೌಡರು ಹಾಕದಂತ ನನಗೆ ಭಾರಿ ನೋವಿತ್ತು ಮನಸ್ಸಿನಲ್ಲಿ ಅನೇಕ ವರ್ಷದಿಂದ ಮೂರು ವರ್ಷದ ಹಿಂದೆ ಗೌಡ್ರ ಮನೆ ಹೋಗಿ ಪಾದ ಮುಟ್ಟಿ ಹೇಳಿದೆ ಟೈಮ್ ಬರುತ್ತೆ ನನಗೆ ಟೈಮ್ ಕೊಡಿ ಕೊನೆ ಕಾಲದಲ್ಲಿ ನಿಮ್ಮ ಕಣ್ಣೆದುರುಗಡೆ ಕೆಂಗಾಲ ಹನುಮಂತಯ್ಯ ಕಟ್ಟಿಸಿರ್ತಕ್ಕಂತ ವಿಧಾನಸೌಧದಲ್ಲಿ ಕುಮಾರಸ್ವಾಮಿ ಮೂರನೇ ಮಾಡಿಗೆ ಕೂರಿಸ್ತಕ್ಕಂತ ಕೆಲಸವನ್ನ ಕರ್ನಾಟಕ ರಾಜ್ಯದ ಜನ ಮಾಡ್ತಾರೆ ಅಂತ ದೇವೇಗೌಡರ ಮನಸ್ಸಿಗೆ ನೋವಿದೆ ಕಾರಣ 11 ತಿಂಗಳು ಅವರು ಪ್ರಧಾನಮಂತ್ರಿಯಾಗಿ ಮಾಡಿದಂತ ಕೆಲಸ ಇತಿಹಾಸದಲ್ಲಿ ಒಂದು ರೂಪಾಯಿ ಒಂದು ಸೊತ್ತು ಮಾರಲಿಲ್ಲ ನಾನು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಮಿನಿಸ್ಟರ್ ದೇವೇಗೌಡರು ಪ್ರಧಾನಮಂತ್ರಿ 50 ಕೋಟಿ ರೂಪಾಯಿ ಲಾಭ ಮಾಡ್ತು ಏರ್ ಇಂಡಿಯಾ ದೇವೇಗೌಡರು ಬಿಟ್ಟ ಮೇಲೆ 30,000 ಕೋಟಿ ರೂಪಾಯಿ ನುಕ್ಸಾನ್ ಆಯ್ತು ಅದನ್ನ ಇವತ್ತು ಕೇಂದ್ರದವರು ಟಾಟಾಗೆ ಮಾರಿದ್ರು ಎಲ್ಐಸಿ ಮಾರ್ತವ್ರೆ ರೈಲ್ವೆ ಮಾರ್ತವ್ರೆ ಆದ್ರೆ ಮಣ್ಣಿನ ಮಗ ದೇವೇಗೌಡ 1 ರೂಪಾಯಿ ಭಾರತ ಮಾತೆಯ ಸೊತ್ತು ಯಾರಿಗೂ ಮಾರಲಿಲ್ಲ 4 ಜುಬ್ಬಾ ಪಂಚೆ 4 ಜುಬ್ಬಾ ಜೋಡಿ ಬಿಜೆಪಿ ಹೇಳ್ತಾರೆ ನೀ ಗೌಡರು ಬಂದ ತಕ್ಷಣ ಎದ್ದಿತ್ಕೋತೀರಿ ಮನೆ ದೇವರು ಅಂದ್ರಲ್ಲ ಸಿಟಿ ರವಿ ನಿಮ್ಮ ನಾಯಕ ಮೋದಿನೂ ಎದ್ದಿತ್ಕೊಂಡು ದೇವೇಗೌಡರು ಬಂದಾಗ ಎದ್ದಿತ್ಕೋತಾರೆ ಅವರು 90 ವರ್ಷ 1 ರೂಪಾಯಿ ಅಪವಾದನೇ ಇಲ್ಲ ಇಡಿ ಸಿಡಿ ಏನಾದ್ರೂ ಇದೆಯಾ ಇವತ್ತು ಏನ್ ಚಿಂತೆ ಅವರಿಗೆ ನೀರಾವರಿ ಒಂದೇ ಒಂದು ತಪ್ಪು ನಾನು ಹೇಳಿದಾಗ ನಿನ್ನೆ ಕುಮಾರಸ್ವಾಮಿ ಅವರು ಬೇಜಾರು ಮಾಡಿಕೊಂಡ್ರು ಇವತ್ತು ದೇವೇಗೌಡರು ಶೂದ್ರ ಜಾತಿಯಲ್ಲಿ ಹುಡ್ದೇ ಇದ್ದಿದ್ರೆ ಊರೂರಿಗೆ ಶಿಲೆ ಹಾಕ್ತಿದ್ರು ಸ್ವಾಮಿಗಳೇ ನೀವು ಗಮನಿಸಬೇಕು ಇವತ್ತಿನ ದಿವಸ ಆ ಪುಣ್ಯಾತ್ಮ ಮಾಡಿದ್ ಒಂದೇ ತಪ್ಪು ರೈತರು ಮಂತೆಂದಲ್ಲಿ ಹುಟ್ಟುಬಿಟ್ರು ಅವರು 11 ತಿಂಗಳು ಆಡಳಿತ ಕೊಟ್ಟಾಗ ಕಾಶ್ಮೀರ್ ಸಾಬ್ರು ದೇವ ದೇವ ಘೋಡೆ ಪೇ ಆಯಾ ಹೇ ಗೌಡನಲ್ಲ ಘೋಡೆ ಪೇ ದೇವ ಆಯಾ ಹೇ ಕುದುರೆ ಮೇಲೆ ದೇವರು ಬಂದಿದ್ದಾನೆ ಅಂತಾರೆ ಪಂಜಾಬಿನ ರೈತರು ಭತ್ತದ ತಳಿಗೆ ದೇವೇಗೌಡ ತಳಿ ಅಂತ ಹೆಸರಿಟ್ರು ಇವತ್ತು ನಾವು ಕರ್ನಾಟಕದ ಜನ ಹೆತ್ತ ಸೂತಕ 10 ದಿನಕ್ಕೆ ತೀರುವುದು ಸತ್ತ ಸೂತಕ 11 ದಿನಕ್ಕೆ ತೀರುವುದು ಋಣ ಎಂಬವ ಸೂತಕ ಜನ್ಮ ಜನ್ಮಾಂತರ ಬಂಧನವಯ್ಯ ದೇವೇಗೌಡರೇ ನಿಮ್ಮ ಋಣ ಕರ್ನಾಟಕ ರಾಜ್ಯದ ಜನ ನಾವು ತೀರಿಸ್ತೇವೆ ಕೆಂಪಕೋಟೆ ಮೇಲೆ ಕೆಂಪೇಗೌಡನ ಮಗ ಹತ್ತಿ 70 ವರ್ಷದ ಇತಿಹಾಸದಲ್ಲಿ ಯಾರ ಕೈಲೂ ಬಾವುಟ ಆರ್ಸಕ್ಕಾಗಿಲ್ಲ ಹನುಮಂತಯ್ಯನವರಿಗೆ 6 ತಿಂಗಳು ಇರಕ್ ಬಿಡಲಿಲ್ಲ ಅಲ್ಲಿ
ಅವರ ರೈಲ್ವೆ ಮಂತ್ರಿಯಿಂದ ಡಿಸ್ಮಿಸ್ ಮಾಡಿ ಕಳಿಸಿದ್ರು ಕಾಂಗ್ರೆಸ್ ತವರು 11 ತಿಂಗಳು ದೇವೇಗೌಡರನ್ನ ಇನ್ನೇನಾದರೂ ಬಿಟ್ರೆ ಶಾಶ್ವತವಾಗಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ದೇವೇಗೌಡರಿಗೆ ಆವಾಗ ಇಳಿಸಿದ ಫಲ ಅವತ್ತು ಬಿದ್ದಿದ್ದು ಕಾಂಗ್ರೆಸ್ ಗೆ ದರಿದ್ರ ಇವತ್ತರಿಗೂ ದರಿದ್ರ ಕಾಂಗ್ರೆಸ್ ಗೆ ಬಿಟ್ಟು ಹೋಗಲಿಲ್ಲ ಅಲ್ಲಿ ಸಿದ್ದರಾಮಯ್ಯನವರು ಸೋನಿಯಮ್ಮನ ಉಧ ನೀವು ತಿರುಗ್ತಾ ಇದ್ದೀರಿ ನಾವ್ ಯಾವ ಅಮ್ಮ ಇಲ್ಲ ನಮಗಿರ್ತಕ್ಕಂತ ನಮ್ಮ ಮನೆ ದೇವರು ಕರ್ನಾಟಕದ ಕನ್ನಡಿಗ ಶ್ರೀ ದೇವೇಗೌಡ ಅನ್ನಕ್ಕಂತ ಮಾತನ್ನ ಸ್ಪಷ್ಟವಾಗಿ ಸಾರ್ ಹೇಳಿದೆವು ಅದಕ್ಕೆ ನಾನು ಹೇಳಿದೆ ಗುಜರಾತ್ ಮಾದರಿ ಗುಜರಾತ್ ಮಾದರಿ ಗುಜರಾತ್ ಡೆವಲಪ್ಮೆಂಟ್ ನಮ್ಮ ಊರಾಗ ಪಾರ್ಲೆ ಪಾನಿಪುರಿ ಮಾರ್ತಾ ಇರೋರು ಪಾನ್ ಬಿಡ ಮಾರ್ತಾ ಇರೋರು ಮೋದಿ ನಿಮ್ ಗುಜರಾತ್ ನವರೇ ಪಾನಿಪುರಿ ಮಾರ್ತಿರೋದು ನಮ್ ಕರ್ನಾಟಕದ ಕನ್ನಡಿಗ ಹೋಗಿ ಯಾರು ಪಾನಿಪುರಿ ಮಾರಕ್ ಹೋಗ್ಲಿಲ್ಲ ಅಲ್ಲಿ ನಾವು ಕೊಡೋ ಜನ ಕನ್ನಡ ನಾಡಿನ ರೈತರು ಭಿಕ್ಷೆ ಬೇಡಲ್ಲ ಉಪವಾಸ ಸಾಯಕ್ ತಯಾರಾಗಿದ್ದೇವೆ ಅಂದರ ಮನೆ ಮುಂದೆ ಹೋಗಿ ನಾವು ಕೈ ಚಾಚಲ್ಲ ಆದ್ರಿಂದಲೇ ಈ ನೀರಾವರಿ ಯೋಜನೆಗಳನ್ನ 5 ವರ್ಷದಲ್ಲಿ ನಾವು ಮಾಡಿ ತೋರಿಸ್ತೇವೆ ಅನ್ನಕ್ಕಂತ ಸಂಕಲ್ಪ ಮಾಡತಕ್ಕಂಥದಕ್ಕೆ ಇವತ್ತು ಈ ಸಭೆ ಮಾಡಿರ್ತಕ್ಕಂಥದ್ದು ಏನು ನದಿಗಳ ನೀರು ಅವತ್ತು ಚಂದ್ರಬಾಬು ನಾಯ್ಡು ಕೃಷ್ಣ ಅಣೆಕಟ್ಟಿಗೆ 90% ಲಿಂಗಾಯತರಿರೋ ಜಾಗ ಕಾವೇರಿ ಅಲ್ಲ ಕಾವೇರಿಗೆ ಚಂದ್ರಬಾಬು ಅಬ್ಜೆಕ್ಷನ್ ಇರಲಿಲ್ಲ ಕೃಷ್ಣಕ್ಕೆ ಅಬ್ಜೆಕ್ಷನ್ ತೆಗೆದ ನೀವು 130 ಟಿಎಂಸಿ ನೀರು ಉಪಯೋಗಿಸಿದ್ರೆ ಡ್ಯಾಮ್ ಎತ್ತರ ನೀವು ಕಟ್ಟಿದ್ರೆ ನಿಮ್ ಪ್ರೈಮ್ ಮಿನಿಸ್ಟರ್ ಬೆಂಬಲನ ವಾಪಸ್ ತಗೋತೇವೆ ಅಂದಾಗ ದೇವೇಗೌಡರು ಬಟ್ಟೆ ಹೋಗದು ಹೇಳಿದ್ರಲ್ಲೇ ಚಂದ್ರಬಾಬು ನನ್ನ ಮುಖ್ಯಮಂತ್ರಿ ಹೋದ್ರು ಚಿಂತೆ ಇಲ್ಲ ನನ್ನ ಪ್ರಧಾನಮಂತ್ರಿಗಿರಿ ಹೋದ್ರು ಚಿಂತೆ ಇಲ್ಲ ರೈತರ ಬಾಯಿಗೆ ನಾನು ಮಂಡಾಕ ತಯಾರಾಗಿಲ್ಲ ಇವತ್ತು ಕೃಷ್ಣ ಮೇಲ್ಕಂಡ ಯೋಜನೆ ರೈತರು ನೆನೆಸ್ಕೋತಾರ 9 ಟಿಎಂಸಿ ನೀರು ಶಿವಕುಮಾರ ಮೇಕೆ ದಾಟು ನಾವು ಸಿಂಹ ದಾಟ್ಸವ್ರಪ್ಪ ಹುಲಿ ದಾಟಿಸ್ತೇವೆ ನಾವು ಮೇಕೆ ಎಲ್ಲ ಹುಲಿ ದಾಟಿಸ್ತೇವೆ ನಮ್ಮ ಹುಲಿ ಕುಮಾರಸ್ವಾಮಿ ಕೂತಿದೆ 23ರಲ್ಲಿ ಏನಿದೆ ಅಂತ ಹೇಳಿದ್ರೆ ಅಶ್ವಮೇಘ ಯಾಗವನ್ನ ಶುರು ಮಾಡಿದ್ದೇವೆ ಕುದುರೆ ಬಿಟ್ಟಿದ್ದೇವೆ ಜೈನವ ಪಾರ್ವತಿ ಪತೆ ಹರ ಹರ ಮಹಾದೇವ್ ಅರ್ಜುನನ ಹಾಗೆ ಕುಮಾರಸ್ವಾಮಿ ಕೂತಿದ್ದಾರೆ ಕೃಷ್ಣನ ಹಾಗೆ ದೇವೇಗೌಡರಿದ್ದಾರೆ ರಥ ಓಡಿಸಕ್ ಸಾಬ್ರ ನಾವಿದ್ದೇವೆ ಓಡಿಸ್ತಾ ಇದೆ ಇವತ್ತಿನ ದಿವಸ ಈ ರಥವನ್ನ ಕರ್ನಾಟಕದಲ್ಲಿ ನಾವು ತಲುಪಿಸ್ತೇವೆ ನನ್ನ ಪ್ರಿಯ ಮತ ಬಾಂಧವರೇ ರೈತ ನಾಯಕರೇ ಮಾತಾಡೋದಕ್ಕೆ ತುಂಬಾ ಇದೆ ನಿಂತ್ರೆ ನನಗೆ ಮೈಯಲ್ಲಿ ದಗದಗ ಅಂತ ಶುರು ಹಾಕತ್ತೆ ಆದ್ರೆ ಗೌಡ್ರ ಭಯ ನನಗೆ ಯಾಕಂದ್ರೆ ಇವತ್ತು ದೇವೇಗೌಡರ ಮನೆಯಲ್ಲಿ ನಾನು ದೊಡ್ಡ ಮಗ ರೇವಣ್ಣ ಕುಮಾರಣ್ಣ ಪ್ರಜ್ವಲ್ ನಮ್ಮ ನಿಖಿಲ್ ಸೂರಜ್ ಈ ಮೂರು ಫಲಗಳು ಮುಂಡೆತೆ ನೀವು ಹೇಳ್ತಿದ್ರಿ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಇದು ದೇವೇಗೌಡರು ಮರದ ಬೀಜ ಕಣ್ಲ ಮುಂಡೇವಾ ಇದು ಎಲ್ಲಾದ್ರೂ ಸಿಗತ್ತ ಇದು ಬಿತ್ತನೆ ಬೀಜನೇ ಹೊರತು ಮಾರೋ ಕಾಳಲ್ಲ ಹೇಗಿದಾವ್ ನೋಡ್ರಿ ಮೂರು ಹಿರಿಯಗಳು ಚಕ ಚಕ ಜಗ ಜಗ ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಬಾದಾಮಿಯಲ್ಲಿ ಹೋದಾಗ ಹಾನಗಲ್ ಮಹಾಸ್ವಾಮಿಗಳು ಕುಮಾರಸ್ವಾಮಿ ಎದುರುಗಡೆ ಬಂದು ಮಾತೆಗೇನಿದೆ ಅಂದ್ರೆ ಬಾಗಿನವನ್ನು ಕೊಟ್ಟರು ಸಿದ್ಧಗಂಗೆ ಸ್ವಾಮಿಗಳು ಜನತಾದಳದ ಫ್ಲಾಗ್ ಹಿಡಿದು ರಥಯಾತ್ರೆಗೇನಿದೆ ಅಂತ ಹೇಳಿದ್ರೆ ಜಲಧಾರ ಯಾತ್ರೆಗೆ ಅಪ್ಪಣೆ ಕೊಟ್ಟರು ನಿರ್ಮಲಾನಂದ ಸ್ವಾಮಿಗಳು ಈಗ ಯಾವುದೂ ಸ್ವಾಮಿಗಳೇ ಇಲ್ಲಿ ಬಂದು ಕೂತಿದ್ದಾರೆ ಅವ್ರ ಮುಖದ ಲಕ್ಷಣ ನೋಡಿ ಹೇಗೆ ರಾರಾಜಿಸ್ತಾ ಇದೆ ಅನ್ನಕ್ಕಂತದನ್ನ ಇವತ್ತು ಹೆಚ್ಚು ನಾನು ಮಾತಾಡಕ್ ಹೋಗಲ್ಲ ಸಮಯಾವಕಾಶ ಕಡಿಮೆ ಇದೆ
ಎಲ್ಲರಿಗೂ ಹೇಳ್ತೀನಿ, ಇಲ್ಲಿಂದ ಹೋದ ಮೇಲೆ ಪೋಲಿಂಗ್ ಬೂತ್ ಕಮಿಟಿಗಳು ಮಾಡಕ್ಕೆ ಶುರು ಮಾಡಿ. 15ನೇ ತಾರೀಕಿಂದ ನಾನು ಪ್ರವಾಸ ಹೋಗ್ತಾ ಇದ್ದೇನೆ. ಫಸ್ಟ್ ಪ್ರವಾಸ ಫಸ್ಟ್ ಬಸವನ ಬಾಗೇವಾಡಿ, ಬಸವಣ್ಣನ ಜನ್ಮಭೂಮಿ. ಎರಡನೇದು ಬಸವ ಕಲ್ಯಾಣ, ಬಸವಣ್ಣನ ಕರ್ಮಭೂಮಿ. ಮೂರನೇದು ಗುಲ್ಬರ್ಗ ಬಂದೇ ನವಾಜ್ರವರ ಸನ್ನಿಧಿ. ಈ ಮೂರು ಸನ್ನಿಧಿ ದರ್ಶನ ಕೊಟ್ಟು ಶುರು ಮಾಡಿ ನವೆಂಬರ್ ಡಿಸೆಂಬರ್ ಎಲೆಕ್ಷನ್ ಬರುತ್ತೆ. ನಾವು ಸಜ್ಜರಾಗಿ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಗುರುತು ಕರ್ನಾಟಕದಲ್ಲಿ ರಾರಾಜಿಸಲಿ ಅಂತ ಹೇಳಿ, ಎನ್ನ ನಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಕೊನೆಯದಾಗಿ ಮಾಧ್ಯಮದ ಸ್ನೇಹಿತರಿಗೆ ನಿಮ್ ಕಾಲಿ ಬಿದ್ದು ನಮಸ್ಕಾರ ಮಾಡಿ ಹೇಳ್ತೀವಪ್ಪ, ನಾವು ರೈತರ ಮಕ್ಕಳು ಕಂಡ್ರಪ್ಪ, ನಮ್ ತಾವ ದುಡ್ಡಿಲ್ಲ. ದಯವಿಟ್ಟು ಇದನ್ನ ನೀವು ಜನರಿಗೆ ತೋರಿಸ್ರಿ, ಸತ್ಯವನ್ನ ಹೊರಗೆ ತನ್ನಿ. ಒಬ್ಬ ರೈತನ ಮಗನಿಗೆ ನಿಮ್ಮ ಬೆಂಬಲ ನೀಡಿ, ಜೈ ಭಾರತ್ ಮಾತೆ ಅಂತ ಹೇಳಿ. ಏನು ಇವತ್ತು ದಿವಸ ಭಾರತ ಜನನೀಯ ತನು ಜಾತೆ, ಜಯ ಕರ್ನಾಟಕ ಮಾತೆ. ರಾಷ್ಟ್ರ ಕವಿ ಪುಟ್ಟಪ್ಪನವರು, ಅವ್ರ ಹತ್ರ ನಾ ಪಾಠ ಹೇಳಿಸ್ಕೊಂಡಿದ್ದೀನಿ. ಕರ್ನಾಟಕ ಮಾತೆಗೆ ನನ್ನ ಮಾತೆ ಅಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಸಿಟ್ಟು ಬಂತು, ಭಾರತ್ ಮಾತೆ ಅಂತ ಯಾಕೆ ಹೇಳಲಿಲ್ಲ. ನಾಳ್ದ ಪುಟ್ಟಪ್ಪನವ್ರು ಏನ್ ಹೇಳಿದ್ರು, ಭಾರತ ಜನನೀಯ ತನು ಜಾತೆ, ಜಯ ಕರ್ನಾಟಕ ಮಾತೆ. ಭಾರತ ಜನನಿ ಮಗಳು ನಮ್ಮವ್ವ, ಕರ್ನಾಟಕ ನಮ್ಮ ತಾಯಿ, ಭಾರತ್ ಮಾತೆ ನಮ್ಮ ಅಜ್ಜಿ. ಮುಂಡವ ಅಮ್ಮನಿಗೆ ನೋಡ್ರು ಅಂದ್ರೆ ಅಜ್ಜಿಗೆ ನೋಡಕ್ ಹೊರಟಿರಿ, ಫಸ್ಟ್ ತಾಯಿಗೆ ನೋಡಿ. ತಾಯಿನಾಡು ಇಲ್ಲಿ ದುಡ್ಡು ಸಿಗ್ತಾ ಇಲ್ಲ, ಮೋದಿ ಬಿಡುಗೈ ಕಾಲ್ ಕೊಡ್ತಿಲ್ಲ, 28 ಜನ ಎಂಪಿಗಳು ಆರಿಸಿಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದೀರಿ ವಿಧಾನಸೌಧದಲ್ಲಿ. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 20 ಜನ ರೈತರ ಮಕ್ಕಳು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕದ ಆಡಿಸ್ಬೇಕು, ಕೆಂಪು ಕೋಟೆ ಮೇಲೆ ಮತ್ತೆ ರೈತರ ಮಕ್ಕಳು ಹತ್ತಬೇಕು. ಜೈ ಹಿಂದ್, ಜೈ ಕರ್ನಾಟಕ.